ಆದ್ರೂ ಪೌಡರ್ ಹಾಲ್ಗೆಲ್ಲ ದೃಷ್ಟಿ ಆಗಲ್ಲ ಬಿಡಿ. ಇವಳಿಗೆ ಎಷ್ಟು ಸಲ ಹೇಳಿದ್ರು ಕೇಳೋದಿಲ್ಲ. ಮಕ್ಕಳಿಗೆ ತಾಯಿ ಹಾಲೇ ಆರೋಗ್ಯ. ಅಕ್ಕನ ಮಕ್ಕಳು ನೋಡಿದ್ಯಾ ಹೇಗಿದ್ದಾರೆ? ಅಷ್ಟೇ ಬಿಡು, ಸ್ವಂತ ಮೊಮ್ಮಕ್ಳಿಗಿಂತ ಅನಾಥ ಮಗು ದಷ್ಟಪುಷ್ಟವಾಗಿದ್ದಾಳೆ ಅನ್ನೋ ಕಾರಣಕ್ಕೆ ನಿನಗೆ ಅವಳೇ ಇಷ್ಟ ಆಗ್ತಾಳೆ. ಬಾಯಿ ಮುಚ್ಕೊಂಡಿರೆ ಸುಮ್ಮಿ, ಏನೋ ಒಂದು ಹೇಳಿ ಒದೆ ತಿಂತಾನೆ ಇರ್ತೀಯ. ಆ ಕೌಡೆ ಹಾರ ಕಟ್ಟಿದ್ದೀನಲ್ಲ, ಕತ್ಲಾಗಿದ ತಕ್ಷಣ ಅದು ಉಲ್ಲುಚ್ಚಿ ಪ್ರಾಣ ತೆಗೆಯತ್ತೆ. ಅಷ್ಟೇ ಬಿಡು, ನಿನಗೆ ಹೇಳಲಿಲ್ಲ. ಸುಮನ ಸುಮ್ನೆ ಇರಲ್ಲ ಅಂತಂದ್ರೆ ತೊಂದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿನ್ ಕೆಲ್ಸ ನಿಂದು, ಯಾರ್ ಯಾವ ಕೆಲ್ಸದ ಮೇಲೆ ಬಂದಿದ್ದಾರೋ ಆ ಕೆಲ್ಸನ್ ಮುಗಿಸ್ಕೊಂಡೇ ಹೋಗ್ತಾರೆ. ಅಮ್ಮ, ನನಗೆ ಫಲಾಹಾರ ಕೊಡುವಂತೆ ಬಾ ಅಮ್ಮ. ಅಯ್ಯೋ, ಈ ಗಡಿಬಿಡಿಲಿ ಮರ್ತೆ ಹೋದೆ. ಬಾ ವಿಶಾಲಾಕ್ಷಿ. ಅದ್ಭುತ, ಅಮೋಘ. ಸ್ವೀಟ್ ಅಂದ್ರೆ ಹೀಗಿರ್ಬೇಕು. ಎಷ್ಟು ರುಚಿಯಾಗಿದೆ ಇದು. ಇದನ್ನ ತಿಂದ್ರೆ ತಿಂದಂಗೆ ಅನಿಸ್ತಾ ಇಲ್ಲ. ಮತ್ತೆ ತಿಂತೀರಾ? ಕೌಂಟ್ರಿ ಯಾಕಮ್ಮ, ಬೇಕು ಅಂದ್ರೆ ನೀನು ಒಂದ್ ತಿನ್ಕೊ. ನನ್ ಹೊಟ್ಟೆ ತುಂಬಾ ಚಿಕ್ಕದು ಚಿಕ್ಕಪ್ಪ. ನಿಮ್ ಹೊಟ್ಟೆ ರಾಮನಗರದ ಸಾಯಿಸ್ಬಿಡ್ತೀನಿ ಅವ್ರನ್ನ. ಚಿಕ್ಕಪ್ಪ ನಿಮಗ್ ಕತ್ತು ಕಟ್ಟಿರೋ ತಾಳಿ ಎಷ್ಟು ಗಟ್ಟಿಯಾಗಿದೆ ನಂಗೆ ಗೊತ್ತು ಬಿಡಿ ಆಂಟಿ. ಅತ್ತೆ ಅತ್ತೆ ಸೌಭಾಗ್ಯ ಗಟ್ಟಿಯಾಗಿದೆ ಅಂತ ನಿಮ್ ಶಕ್ತಿನ ನೀವು ಮಾವನ ಮೇಲೆ ತೋರಿಸ್ತಾ ಇದೀರಾ? ತಲೆ ಮೇಲೆ ಹೊಡೆದ್ರು ಪರವಾಗಿಲ್ಲ, ಮಾವನ ಹೊಟ್ಟೆ ಮೇಲೆ ಮಾತ್ರ ಹೊಡಿಬೇಡಿ ಅತ್ತೆ. ಲೆಟ್ ಹಿಮ್ ಈಟ್ ಅಂಡ್ ಎಂಜಾಯ್. ಅದ್ ಹಾಗಿರ್ಲಿ, ಸಾಯಂಕಾಲದ ಪೂಜೆಗೆ ಎಲ್ಲಾ ತಯಾರಿ ಆಗಿದ್ಯಾ? ದೊಡ್ಡ ಸೊಸೆ ನೈನಿ ಕೆಲ್ಸ ಅದು ಅಂತ ನೀವೆಲ್ಲ ಸುಮ್ನಾಗ್ಬೇಡಿ, ಎಲ್ರು ಒಟ್ಟಿಗೆ ಮಾಡೋಣ. ಸ್ನಾನನ? ಹೇ ಚಿಚಿ, ಮತ್ ಏನ್ ಮಾಡ್ತೀರಾ ರೀ? ಊಟನ? ಪೂಜೆ ಕಣೆ. ಅಯ್ಯ, ಎಲ್ಲ ಸೇರ್ ಮಾಡ್ಲಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ನೈನಿ ಬಂದ್ರೆ ಇನ್ನೂ ಏನೇನ್ ಬೇಕು ಅಂತ ಕೇಳಿ ತರ್ಸೋಣ. ನಾವು 4 ಗಂಟೆ ಒಳಗಡೆ ಎಲ್ಲ ರೆಡಿಯಾಗಿದ್ರೆ 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ಬಿಡೋಣ. ನಾವ್ ಅನ್ಕೋತೀವಿ ಸರಿ ವಿಶಾಲ್, ಮನೆ ದೊಡ್ಸೋಸೆ ನಿನ್ನ ಧರ್ಮ ಪತ್ನಿ ತ್ರಿನಯನಿ ಎಲ್ಲಿದ್ದಾಳೆ? ಸುಮ್ನಮ್ಮನೂ ಇಲ್ಲ, ಅವ್ರ ಅಮ್ಮ ಬಂದಿದಾರಲ್ಲ. ಅಕ್ಕ ತಂಗಿ ಇಬ್ರು ಅವ್ರ ಜಗಳನ ಪಕ್ಕಕ್ಕಿಟ್ಟು ತಾಯಿ ಮಡ್ಲಲ್ಲಿ ತಲೆ ಇಟ್ಟಿದ್ದಾರೇನೋ. ನಿನ್ನಿಂದ ನನ್ನ ಚಿಕ್ಕ ಮಗಳಿಗೆ ಆಸ್ತಿ ಬಂದಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ದೊಡ್ಡ ಮಗಳಿಗೆ ಅಪಾಯ ಆಗುತ್ತೆ. ನೀನ್ ಈ ಮನೇಲಿ ಬೆಳಿಬಾರ್ದು, ಎಲ್ಲಾದ್ರೂ ದೂರ ಹೊರಟೋಗು. ಓಂ ನಮ ಶಿವಾಯ. ನನ್ ಮುದ್ದು ಬಂಗಾರ, ಹಾಲ್ ಕುಡ್ದಿಯ ಪುಟ್ಟಿ? ಅಮ್ಮನ್ ಹುಡ್ತಿದ್ಯಾ? ಇಲ್ಲೋಣ ನೋಡು, ಅಜ್ಜಿ ಬಂದಿದ್ದೀನಿ. ಅಜ್ಜಿ ನನ್ನ ಎತ್ಕೊಂಡು ಎರಡರಿಂದ ದೂರ ಮಾಡ್ತಾರೆ ಅಂತ ಉಲ್ಲುಚ್ಚಿ ಹೆದರಿದ್ದಾಳೆ. ದೂರ ಮಾಡೋದು ಅಂದ್ರೇನು?
ಏನ್ ಮಾತಾಡ್ತಿದ್ಯಾ ನೀನು? ನೀನ್ ನಿನ್ ಮನ್ಸಲ್ಲಿ ಹೇಳಿದ್ದನ್ನ ನಾನ್ ಜೋರಾಗಿ ಹೇಳ್ತಾ ಇದ್ದೀನಿ. ನನ್ ಮನ್ಸಲ್ಲಿ 100 ಅನ್ಕೊಳ್ತೀನಿ, ನೀನ್ ಏನೇನೋ ಕೇಳಿದ್ರೆ ಹೇಗೆ? ನಿನ್ ಮಾತ್ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲೇನ್ ಮಾಡ್ತಿದ್ಯಮ್ಮ? ನಿಮ್ ಅಮ್ಮ ಮಗುನ ಎತ್ಕೊಂಡು ಹೋಗ್ತಿದ್ದನ್ನ ನೋಡ್ತಾ ಇದೆ ಅಮ್ಮ. ಏ ಹುಡುಗಿ, ಎತ್ಕೊಂಡಿದ್ದೀನಿ ಅಂತ ಹೇಳು. ಎತ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನನ್ ಮೊಮ್ಮಗನ ನಾನು ಎತ್ಕೊಂಡು ಆಡಿಸ್ಬಾರ್ದ ಏನೋ? ಹೌದಾ? ಯಾರು ಇಲ್ಲದೆ ಇರ್ಬೇಕಾದ್ರೆ ಇಲ್ಲಿ ಯಾಕೆ ಬಂದಿದ್ದೀಯ ನೀನು? ನೈನಿ ಯಾರಿ ಹುಡುಗಿ? ಗಲಾಟೆ ಮಾಡ್ಬೇಕು ಅಂತಾನೆ ಬಂದಿದ್ದಾಳೆ. ಗೊತ್ತು ಗುರಿ ಏನು ಇಲ್ಲ, ಇಂಥವ್ರನ್ನೆಲ್ಲ ಮನೆ ಒಳಗಡೆ ಬಿಟ್ಕೊಂಡಿದ್ಯಲ್ಲ, ಇಲ್ಲದೆ ಇರೋ ಸಮಸ್ಯೆನೆಲ್ಲ ತಂದ್ಕೊಳ್ತೀಯ. ಅಯ್ಯೋ ಅಮ್ಮ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಏನೋ ಹೇಳಿದ್ದಕ್ಕೆ ನೀನ್ ಯಾಕೆ ಅಪಾರ್ಥ ಮಾಡ್ಕೋತಿದ್ಯಮ್ಮ? ನಿಮ್ ಅಮ್ಮ ಹೇಳಿದ್ದು ನಿಜಾನೇ ಅಮ್ಮ, ನನ್ನಿಂದ ಗಲಾಟೆ ಆಗುತ್ತೆ. ವಿಶಾಲಾಕ್ಷಿ ನೀನು ಈಗ ಹಠ ಮಾಡ್ಬೇಡ. ಎಲ್ರೂ ಪೂಜೆ ಹೇಗ್ ಮಾಡೋದು ಅಂತ ಮಾತಾಡ್ತಿದ್ದಾರೆ. ಸರಿ ನಡಿ ಹೋಗೋಣ ಬನ್ನಿ. ಹಾ, ತಾಯಿ ಮಕ್ಕಳು, ಮೊಮ್ಮಗಳು, ಹೊರಗ್ನವರು ಎಲ್ರೂ ಬಂದ ಹಾಗೇನೆ. ಸುಮ್ಮನೆ ಒಬ್ಬಳನ್ನ ಬಿಟ್ಟು ಯಾರಾದ್ರೂ ಕೆಲಸ ಹೇಳ್ಬಿಡ್ತಾರೆ ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಳ ಅವಳು. ನಾನು ಯಾವತ್ತೂ ಮೈಗಳ್ತನ ಮಾಡಲ್ಲ. ಮೊದ್ಲು ಒಡ್ಬೇಕಾದವ್ರು ಯಾರು ಅಂತ ಹೇಳಿ. ಒಡವೆ ಕಳ್ರ ಯಾರಿಗೆ ಹೇಳ್ತಿದ್ಯಾ ಸುಮನ? ನಿಮ್ಗೆ ಅಂತಿದ್ದೀವಿ ಅಂತ ಯಾಕೆ ಅನ್ಕೋತಿದ್ದೀರಾ ಅತ್ತೆ? ನಿನ್ ಮಧ್ಯ ಬಾಯಿ ಹಾಕ್ಬೇಡ, ಮುಗ್ ತೋರಿಸ್ಬೋದಾ? ಏಯ್ ಸುಮ್ನೆ ರೇ ನೀನು. ಅಯ್ಯ ಸುಮನ ಮೂಗ್ ಬಟ್ಟೆ ಎಲ್ಲೋ ಕಳ್ದೋಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ ವಲ್ಲಭಾವ, ಕಳ್ದಿರೋದು ಮೂಗ್ ಬಟ್ಟೆ ಓಲೆನೋ ಅಲ್ಲ, 32 ಲಕ್ಷ ಬೆಲೆ ಬಾಳೋಂತ ಒಡವೆಗಳು. ನೈನಿ ಒಡವೆನ ಹಾಸ್ನಿ ಹತ್ಕಿದ? ಯಾರ್ದು ಹೋಗಿದ್ರೆ ನಾನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೆ ಬಾವಾ, ನನ್ನ ಒಡವೆ. ನಿಮ್ದು ಯಾವ್ದು ಒಡವೆ ಇದೆಯಮ್ಮ? ನಿಮ್ ತರ ಗತಿ ಇಲ್ದಿರೋಳು ಅನ್ಕೊಂಡ್ರ ಈ ತಲಹರಟೆನೆ ಬೇಡ ಅನ್ನೋದು. ಆಸ್ತಿ ಇಲ್ದೆ ಹೋದ್ರು ಆತ್ಮಾಭಿಮಾನ ಇದೆ ಅವ್ರಿಗೆ. ಅದೇ ಮತ್ತೆ ಬಾಯಿಗೆ ಬಂತು ಅಂತ ಪಟ್ ಅಂತ ಹಾಗೆ ಹೇಳ್ಬಿಡೋದೇನಾ? ಸುಮನ, ನಿನ್ ಹತ್ರ ದುಡ್ಡೇ ಇಲ್ಲ ಅಂತ ಅಳ್ತಾ ಇದ್ದೆ. ಅಷ್ಟೊಂದ್ ಬೆಲೆ ಬಾಳೋ ಒಡವೆಗಳು ನಿನ್ ಹತ್ರ ಹೇಗ್ ಬರುತ್ತೆ? ಅಬ್ಬಾ, ಮತ್ತೆ ಕತೆ ಎಲ್ಲ ಮೊದ್ಲಿಂದ ಹೇಳ್ಬೇಕಾ ನಿಂಗೆ? ಅತ್ತೆ, ವಿಶಾಲ್ ಬ್ರೋ ಒಲುಚಿ ಪುಟ್ಟಿ ಹುಟ್ಟಿದ್ಲು ಅಂತ ಖುಷಿಯಾಗಿರು ಅಂತ ಹೇಳಿ 10 ಕೋಟಿ ರೂಪಾಯಿ ಕೊಟ್ಟಿದ್ದ. ಅದರಲ್ಲಿ 1 ಕೋಟಿ ರೂಪಾಯಿ ಕೊಟ್ಟು ಹೊಸ ಸೀರೆ ಒಡವೆಗಳನ್ನ ತಗೊಂಡಿದ್ದಾಳೆ ಇವಳು. ಅಯ್ಯೋ ಸುಟ್ರೆ ಕರ್ಗೋಗಿದೆ ಅಂತ ಅನ್ಕೋಬಹುದು. ಅಡ ಇಟ್ಟಿರೋದ್ರಿಂದ ಬರೋ ದುಡ್ಡನ್ನ ತಿಂದು ಕರ್ಗೋಯ್ತು ಅಂತಾನು ಅನ್ಕೋಬೋದು ಕಣು. ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾಳೆ ನಿನ್ ಹೆಂಡ್ತಿ. ಸುಮ್ಮನೆ ನಿಂತಿದ್ದಾಳೆ, ಏನು ಮಾತಾಡ್ತಾ ಇಲ್ಲ. ಮಾಯಾವಿ ವಿಶಾಲಾಕ್ಷಿ, ಇವಳ್ದೆ ಕೈ ಚಳಕ ಅಂತ ಅನ್ಸುತ್ತ ಮೋಮ್? ವಲ್ಲಭಾವ, ಇನ್ನೊಂದ್ಸಲ ವಿಶಾಲಾಕ್ಷಿನ ಇಂಡೈರೆಕ್ಟ್ ಆಗಿ ಕಳ್ಳಿ ಅಂತ ಹೇಳಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಅದೆಲ್ಲ ಹಾಗಿರ್ಲಿ, ಮನೆಯಿಂದ ಯಾರು ಆಚೆ ಹೋಗಿಲ್ಲ. ಬ್ಯಾಗು ಕಬೋರ್ಡು ಎಲ್ಲ ಹುಡುಕಾಡಿ ನಡಿ. ನಡೀರಿ. ಇದೊಳ್ಳೆ ಚೆನ್ನಾಗಿದೆ,
ಅತ್ತೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದ್ರೆ ಈ ಸರ್ತಿ ಅವ್ರು ಕದ್ದಿರಲ್ಲ. ಈ ತಲೆ ಕೆಟ್ಟೋಳೆ, ಪ್ರತಿ ಸಲ ನಾನೇ ಒಡವೆ ಕದೀತೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ತಮಾಷೆಗೆ ಹೇಳ್ದೆ ಬಿಡಿಯತ್ತೆ, ಪ್ರತಿ ಮಾತನ್ನು ಸೀರಿಯಸ್ ಆಗಿ ತಗೊಂಡ್ರೆ ತಲೆ ಕೆಟ್ಟು ಹುಚ್ಚಿ ಹಿಡಿಯುತ್ತೆ ಗೊತ್ತಾತೆ. ಸ್ವಲ್ಪ ಕೂಲ್ ಆಗಿರ್ಬೇಕು, ಏನಂತೀರಾ? ಒಡವೆಗಳು ಅಮ್ಮನವ್ರು ಪೂಜೆ ಮಾಡೋ ಟೈಮಲ್ಲಿ ನಾನು ಹಾಕೋಬೇಕು ಅಂತಿದ್ದೆ, ಅದ್ ಯಾರ್ ಕಣ್ಬಿತ್ತೋ ಏನೋ. ಬೈಕೋಬೇಡ್ವೆ, ನೀನ ಎಲ್ಲೆಲ್ಲೋ ಇಟ್ಟು ಮರ್ತ ಹೋಗಿರ್ತೀಯ. ಲೇ, ದುಡ್ಡು ಒಡವೆ ವಿಚಾರದಲ್ಲಿ ಮರ್ವು ಅನ್ನೋದು ಇರ್ಲೇಬಾರ್ದು ಕಣ. ಸಿಗ್ತಾ ಇಲ್ವಲ್ವೇ ಏನೋ ಅಂದ್ರೆ ಆ ಚೀಲದಲ್ಲಿ ನೋಡಿ. ಶ್ಯಾಮಲಾ ಮನ್ ಚೀಲ ಕಣೆ, ಅದು ಒಂದ್ಸಲ ನೋಡ್ರಿ, ಅವ್ರೇನು ಅನ್ಕೊಳ್ಳಲ್ಲ ನೋಡಿ. ನಿನ್ ತಲೆಗೆ ನನ್ ಕ್ಯಾಪ್ ಹಾಕ, ನೋಡ್ತೀನಿರ. ಬಂಗಾರ 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 ಇಲ್ಲೇ ಇದೆ, ಎಲ್ರು ಬನ್ನಿ, ಒಡವೆ ಇಲ್ಲೇ ಇದೆ. ಎಲ್ಲ ಇಲ್ಲದೆ ಇಲ್ಲೇ ಇದೆ, ಬನ್ನಿ ಎಲ್ರು ಬನ್ನಿ. ಸುಮ್ಮನೆ ಒಡವೆ ಸಿಕ್ತು, ಬನ್ನಿ ಬೇಗ, ಒಡವೆ ಇಲ್ಲೇ ಇದೆ. ನಡಿ ಹೋಗ ನೋಡೋಣ, ಬನ್ನಿ ಬನ್ನಿ ಬೇಗ ಬನ್ನಿ. ಎಲ್ರು ಬನ್ನಿ, ಬಂಗಾರ ಇಲ್ಲೇ ಇದೆ, ನೋಡಿ ಬನ್ನಿ. ಎಲ್ರು ನೋಡಿ, ಇಲ್ಲೇ ಇದೆ ನೋಡಿ, ಬೇಗ. ವರೆ ವಾ ಶ್ಯಾಮಲಾ, ಎಲ್ರಿಗೂ ತಿಂಡಿ ಹಂಚಿ ಬ್ಯಾಗ್ ಅಲ್ಲಿ ಒಡವೆ ಸೇರಿಸ್ಕೊಂಡ್ಯಾ? ನಾನ್ ಕದ್ದಿಲ್ಲ ಅಮ್ಮ. ನೀವ್ ಇಟ್ ಮೇಲೆ ತೆಗ್ದಿಲ್ಲ ಆಂಟಿ, ಈ ಕೈ ಚೀಲದಲ್ಲಿ ಅತ್ತೆ ಕಳ್ತನ ಮಾಡಬೇಕು ಅನ್ಕೊಂಡಿದ್ರೆ ಇಲ್ಲಿವರೆಗೂ ಬರ್ಬೇಕಾಗಿರ್ಲಿಲ್ಲ. ವಿಶಾಲಾಕ್ಷಮ್ಮನವ್ರ ದೇವಸ್ಥಾನದ ಬೀಗದ ಕೈಯೇ ಅವ್ರ ಕೈಯಲ್ಲಿರುತ್ತೆ. ಕರೆಕ್ಟ್, ಅಮ್ಮನವ್ರ ಒಡವೆ ಮುಂದೆ ನಿನ್ನೀ ಒಡವೆಗಳು ಯಾವ ಲೆಕ್ಕ ಸುಮ್ನ? ಅಮ್ಮನವ್ರ ಹತ್ರ ವಜ್ರ ವೈಡೂರ್ಯ ಎಲ್ಲ ಇರುತ್ತೆ. ಮತ್ತೆ ಶ್ಯಾಮಲಮ್ಮನ ಚೀಲದಲ್ಲಿ ಒಡವೆ ಹೇಗ್ ಬಂತು ಅಂತೀರಾ? ಯಾರ ಒಡವೆಗಳನ್ನ ತಗೊಂಡ್ ಹೋಗಲ್ಲಿಟ್ರೋ ಏನೋ. ಏಯ್, ನನ್ ನೋಡ್ಕೊಂಡ್ ಹೇಳಿದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ. ನೋಡ್ಬಾರ್ದ? ನೀವೇನ ಅಷ್ಟು ವಕ್ರವಾಗಿಲ್ಲ ಬಿಡಿ, ಬಾಯಿ ಮುಚ್ಚು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ತಲೆ ತಿರುಗಿಸ್ ನೋಡಿದ್ರು ನಿಮಗ್ ಪ್ರಾಬ್ಲಮ್ಮೇ ಅತ್ತೆ. ಅಮ್ಮನವ್ರ ಮೇಲೆ ಆಣೆ ಮಾಡ್ತೀನಿ, ನಾನು ಅದನ್ನ ಕದ್ದಿಲ್ಲ. ಮತ್ತೆ ನನ್ ಮೇಲೆ ಭಾರ ಆಗ್ತಾ ಇದ್ಯಾ? ನೀನೊಬ್ಳು ಮಧ್ಯದಲ್ಲಿ
ಅವಳೆ ಅಮ್ಮನವ್ರು ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಆಗಿದ್ರೆ ಒಡವೆ ಕದ್ದು ಆ ಬ್ಯಾಗ್ ಅಲ್ಲಿ ಇಟ್ಟವ್ರು ಯಾರು ಅಂತ ಹೇಳು ನೋಡೋಣ. ನಾನ್ ಹೇಳಲ್ಲ. ಹೇಳಕ್ಕಾಗಲ್ಲ. ಗೊತ್ತಿರೋರ್ ತರ ನಾಟಕ ಮಾಡ್ಬೇಡ. ಹೇಳಿದ್ರೆ ಚೆನ್ನಾಗಿರಲ್ಲ. ಪರವಾಗಿಲ್ಲ ಹೇಳಮ್ಮ. ಅವಳ ಯಾಕೆ ಕೇಳ್ತೀರಾ? ನನ್ನನ್ನು ಹೀಗೆ ಅಳಿಸ್ಬೇಕು ಅಂತಾನೆ ಹೀಗೆ ಮಾತಾಡ್ತಿದ್ದಾಳೆ. ನಿಜವಾದ ಕಳ್ಳರು ಯಾರು ಅಂತ ಅವಳು ನೋಡಿದ್ರೆ ಯಾವಾಗ್ಲೂ ಹೇಳ್ತಾ ಇದ್ಲು. ನೀನ್ ಕದ್ದಿಲ್ಲ ಅಂತ ಸುಳ್ಳು ಹೇಳ್ಬೇಡ. ಏಯ್ ನೀನ್ ಹೋಗ ಮೊದ್ಲು. ಎಲ್ಲಿಗೆ? ಮೊದ್ಲು ಹೋಗು ಅಂದೆ. ನೀ ನನ್ ಮಗನ್ ಕೊಡು, ಇಲ್ಲಾಂದ್ರೆ ಅದನ್ನು ಬ್ಯಾಗ್ ಹಾಕೊಂಡು ಹೋಗ್ತೀಯ. ಅದನ್ನೇ ಮಾಡ್ತಾರೆ. ನೀನ್ ಸುಮ್ನೆ ಇರು. ನಿನ್ನಿಂದ ಇವರು ನನ್ನ ಕಳ್ಳಿ ಅನ್ಕೊಂಡಿದ್ದಾರೆ. ಹಬ್ಬ ಮಾಡೋಣ ಅನ್ಕೊಂಡ್ರೆ ಸಾಕು, ಏನೋ ಒಂದ್ ಗಲಾಟೆ ಆಗತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ದೃಷ್ಟಿ ತಾಗತ್ತಮ್ಮ. ನೀನ್ ಅನ್ಕೊಂಡಿದ್ದ ಆಗ್ಲಿ ಅಂತ ಯಾವ ಮಟ್ಟಕ್ಕಾದ್ರೂ ಹೋಗ್ತೀಯಲ್ವಾ? ನನ್ನ ಯಾಕೆ ಬೈದಿದ್ದೀರಾ ಅಂತ ಹೇಳ್ತೀರಾ? ನಿನ್ ಒಡವೆನ ನೀನೇ ಕಳ್ತನ ಮಾಡಿದ್ದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ನಾಟಕ ಎಲ್ಲ ಮಾಡ್ಬೇಡ. ನಿಮ್ಮ ಅಮ್ಮ ಅಂದ್ರೆ ನಿಂಗೆ ಇಷ್ಟ ಇಲ್ಲ. ಅವ್ರ ಮೇಲಿರೋ ದ್ವೇಷಕ್ಕೆ ಹಬ್ಬಕ್ಕೆ ಬಂದಿರೋರ್ನ ಕಳಿಸ್ಬೇಕು ಅಂತ ಒಡವೆ ಕಳ್ತನ ಮಾಡಿದ್ದಾರೆ ಅನ್ನೋ ಅಪೋದ ಹೊರ್ಸಕ್ಕೆ ಒಡವೆನ ತಗೊಂಡು ಹೋಗಿ ಅವ್ರ ಬ್ಯಾಗಲ್ಲಿ ಇಟ್ಟೆ. ನೀನು ಇದೊಳ್ಳೆ ಚೆನ್ನಾಗಿದೆ. ಇಲ್ಲಿರೋದ್ನ ಅಲ್ಲಿ, ಅಲ್ಲಿರೋ ಒಡವೆನ ಇಲ್ಲಿ ಇಡ್ತಾ ಕೂತ್ಕೊಳ್ಳಕ್ಕೆ ನಾನೇನ್ ಫ್ರೀ ಇದ್ದೀನಿ ಅನ್ಕೊಂಡ್ರ? ಶ್ಯಾಮ್ಲತೆ ಬ್ಯಾಗಲ್ಲಿ ಒಡವೆ ಹಾಕಿ ಅವ್ರನ್ನ ಊರಿಗೆ ಕಳಿಸ್ಬೇಕು ಅನ್ನೋ ಪ್ಲಾನು ನಿಂದೇ ಅಲ್ವಾ? ಹಾ, ಅಷ್ಟು ಲಕ್ಷ ಕೊಟ್ಟು ಕೊಂಡ್ಕೊಂಡಿರೋ ಒಡವೆನ ಬೇರೆಯವ್ರ ಮುಟ್ಟೋದಿಕ್ಕೆ ನಾನ್ ಬಿಡ್ತೀನ? ಅವ್ರ ಬ್ಯಾಗ್ ಒಳಗೆ ಹೇಗೆ ಹೋಯ್ತು? ಅವಳು ಕದ್ದಿದ್ದಾಳಲ್ಲ, ಅದಕ್ಕೆ. ಯಾರ್ ಮಾಡಿದ್ದು ಗೊತ್ತಿಲ್ದಂಗ್ ಕೇಳಿದ್ರೆ ನನಗೂ ಕೋಪ ಬರತ್ತೆ. ಏಯ್ ಸರಿಯಾಗಿ ಹೇಳೆ. ಇನ್ಯಾರೀ ನಮ್ಮಮ್ಮ? ಸುಮನ ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ನಮ್ಮಮ್ಮ ಮತ್ತೆ ತಾತ ಹಳ್ಳಿಲೇ ಇದ್ರು, ಅವ್ರ ಖರ್ಚಿಗೆ ದುಡ್ಡು ಬೇಕು. ಗುಡಿಲ್ ಹಾಕೋ ದಕ್ಷಿಣ ಚಿಲ್ಡ್ರೆ ಸಾಕಾಗಲ್ಲ. ಇತ್ತೀಚೆಗೆಲ್ಲ ಆನ್ಲೈನ್ ಅಲ್ಲೇ ನಡೀತಿದ್ಯಲ್ಲ. ಅಪೋದ ಹೊರ್ಸಕ್ಕೆ ಒಡವೆ ತಗೊಂಡ್ ಹೋಗಿ ಅವ್ರ ಬ್ಯಾಗಲ್ಲಿ ಹಾಕ್ದೆ. ಡೈರೆಕ್ಟ್ ಆಗಿ ನೈನಿ ಅಕ್ಕನ ಹತ್ರ ದುಡ್ಡು ಕೇಳಕ್ಕೆ ನಮ್ಮಮ್ಮಂಗೆ ಸಂಕೋಚ. ಈಗ ನನ್ನ ಹತ್ರ ದುಡ್ಡಿದೆ ಅಂತ ಕೇಳಿದ್ರು ನನ್ ಕೊಡಲ್ಲ ಅಂತ ನಮ್ಮಮ್ಮಂಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಬಂಗಾರದ ಒಡವೆ ಕದ್ರೆ ಯಾರ ಹತ್ರನು ಕೈ ಚಾಚೋ ಅಗತ್ಯ ಇಲ್ಲ ಅಂತ ಹೀಗ್ ಮಾಡಿದ್ದಾರೆ. ನಮ್ ತಾತ ಏನಾದ್ರೂ ಅಮ್ಮನವ್ರ ಆಶೀರ್ವಾದದಿಂದ ಸಂಪತ್ ಬಂತು ಅಂತಂದ್ರೆ ಬ್ಲೈಂಡ್ ಆಗಿ ನಂಬಿಡ್ತಾರೆ ನಮ್ಮೂರ್ ಜನ. ಬಾ ಹಳ್ಳಿಲ್ ಹುಡ್ತೋಳ್ ನೀನು. ನಿನ್ ಹುಟ್ಟೂರ್ ಮೇಲೆ ನಿನ್ಗಿರೋ ಗೌರವ ಇದು. ಇಲ್ಲಿ ಬಂದು ನನ್ನ ಮದ್ವೆ ಆಗಿದ್ದಕ್ಕೆ ನಿನ್ ಜೀವನ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ ತಾತ ಅರ್ಚನೆ ಮಾಡೋ ಗುಡಿ ಹತ್ರ ನೀನು ಭಿಕ್ಷೆ ಎತ್ತಬೇಕಾಗಿತ್ತು. ನನಗಂತ ಕರ್ಮ ಬಂದಿಲ್ಲ. ಬಂದಿರೋದು ಜಸ್ಟ್ ಮಿಸ್ ಆಗಿದೆ ಅಷ್ಟೇ. ನಿಮ್ ತಾತ ದಕ್ಷಿಣೆಗೋಸ್ಕರ ಕೈ ಚಾಚಲ್ವೆ. ಆರೋಗ್ಯವಾಗಿರು ಅಂತ ಆಶೀರ್ವಾದ ಮಾಡೋ ಅವ್ರಿಗೆ ದುಡ್ಡು ಕೊಟ್ರೆ ನಮ್ಮ ಸಂಪತ್ತೇನು ಕರಗೋಗಲ್ಲ, ಆ ಯಶು ವೃದ್ಧಿ ಆಗುತ್ತೆ ಅಂತ ಸಂತೋಷವಾಗಿ ಮನಸಾರೆ ಕೊಡ್ತಾರೆ. ಅದೇ ದುಡ್ಡುಗೋಸ್ಕರ ನೀನು ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬರ್ತಿತ್ತು. ಹೆತ್ತ ತಾಯಿ ಮೇಲೆ ಮತ್ತೆ ಹುಟ್ಟಿದ ಊರಿನ ಮೇಲೆ ನಿನ್ನ ಅಪವಾದ ಹೊರಿಸ್ತಾ ಇದ್ರೆ ನಿನ್ ಮುಖ ಮಾತ್ರ ವಿಕಾರ ಆಗೋದಲ್ಲ, ನಿನ್ ಮೈಯೆಲ್ಲ ವಿಕಾರವಾಗಿ ವಿಚಿತ್ರವಾಗಿ ಸಾಯ್ತೀಯ ನೀನು. ಆದರೆ ಇದನ್ನೆಲ್ಲ ನಿನಗೆ ಹೇಳೋದ್ರಿಂದ ನನಗೆ ಏನು ಪ್ರಯೋಜನ ಇಲ್ಲ. ತಲೆ ಕೆಟ್ಟಿರೋದ್ ನನಗ ಇವ್ರಗ? ನಾನ್ ಹೇಳಿದ್ದೇನು, ಇವ್ರ್ ಹೇಳ್ತಿರೋದೇನು? ನನ್ ಕರ್ಮ. ಏ ಹುಡುಗಿ, ನಿನ್ನೆ ಇಲ್ಲಿ ನೋಡು. ನಾನು ತಲೆ ತಿರುಗಿಸಿ ನೋಡ್ಬೇಕಾಗಿಲ್ಲ, ನಿನ್ ಕಾಣಿಸ್ಬೇಕು ಅಂತಾನೂ ಇಲ್ಲ. ನಿನ್ ಮಾತು ಕೇಳಿಸ್ಕೊಂಡು ನೀನ್ ಹೇಗಿದ್ಯಾ ಅಂತ ನಾನು ಹೇಳ್ಬೋದು. ನಾನು ಹೇಗಿದ್ದೀನಿ? ನನ್ಗೇನ್ ರೋಗ ಬಂದಿದೆ? ನೀನ್ ಹೇಗಿದ್ಯಾ ಅಂತಂದ್ರೆ ನಿನಗ್ ರೋಗ ಬಂದಿದೆ ಅಂತಲ್ಲ, ಕೋಪ ಮತ್ತೆ ದ್ವೇಷದಲ್ಲಿ ಒದ್ದಾಡ್ತಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ.